ಬೆಂಗಳೂರಿನಲ್ಲಿ ಕಳ್ಳರು ಹೊಸ ಹೊಸ ಬಗೆಯ ಕಳ್ಳತನವನ್ನು ಮಾಡ್ತಾರೆ. ಈಗ ಅದಕ್ಕೊಂದು ಸೇರ್ಪಡೆ ಬಾಷ್ ಕಂಪನಿ ಎದುರುಗಡೆ ನಿಲ್ಲಿಸಿದಂಥ ಟೂ ವೀಲರನ್ನು ಹಗಲು ಹೊತ್ತಿನಲ್ಲಿ ಹಾಡ ಹಗಲೇನೆ ನಕಲಿ ಕೀ ಬಳಸಿ ಕದ್ದೊಯ್ದಿದ್ದಾರೆ. ಸಂಜೆ 5-7 ಗಂಟೆ ಹೊತ್ತಿಗೆ ಬೈಕ್ ಕಳುವಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅಂಜನಪ್ಪ ಅನ್ನೋರು ತಮ್ಮ ಬೈಕನ್ನು ನಿಲ್ಲಿಸಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಯೂಶ್ವಲಿ ಸ್ವಲ್ಪ 5 ಗಂಟೆಗೆ ಮನೆಗೆ ಹೋಗೋದಿತ್ತು, ಆದರೆ ಹೆಚ್ಚಿನ ಕೆಲಸ ಇದೆ ಅಂತ ಅವರು 7 ಗಂಟೆ ತನಕ ಆಫೀಸ್ನಲ್ಲಿದ್ದರು. ಈ ಗ್ಯಾಪ್ನಲ್ಲೇ ಕಳ್ಳ ತನ್ನ ಕೈ ಚಳಕ ತೋರಿದ್ದಾನೆ. ಆಡುಗೋಡಿಯ ಮೈಕೋಬಾಷ್ ಎದುರು ನಿಲ್ಲಿಸಿದಂಥ ಬೈಕನ್ನು ನಕಲಿ ಕೀಯನ್ನು ಬಳಸಿ ಆತ ಕದ್ದೊಯ್ದಿದ್ದಾನೆ. ಆ ದೃಶ್ಯ CCTVಯಲ್ಲೂ ಕೂಡ ಸೆರೆಯಾಗಿದೆ. ಅಂದರೆ 100,000 ಜನ ಓಡಾಡುವಂಥ ಜಾಗ, ಯಾವುದು ಕೂಡ ಪರಿಜ್ಞಾನ ಇಲ್ಲದಿದ್ದೇನೆ, ಕೇರ್ ಮಾಡದಿದ್ದೇನೆ, ಅಷ್ಟೊಂದು ಧೈರ್ಯದಿಂದ ಗಾಡಿ ಹೊತ್ಕೊಂಡು ಹೋಗಿದ್ದಾರೆ. ಒಂದು ಕಡೆ ನೋ ಪಾರ್ಕಿಂಗ್ ಪ್ಲೇಸಲ್ಲಿ ಸಹಜವಾಗಿ ಎಲ್ಲರಿಗೂ ಗೊತ್ತಿದೆ, ಗಾಡಿ ನಿಲ್ಲಿಸಿದ್ರು ಪೊಲೀಸರು ಎತ್ತಾಕೊಂಡು ಹೋಗ್ತಾರೆ. ಆದರೆ ಇಲ್ಲ, ಹಾಗಲ್ಲ, ಪೊಲೀಸರಿಗೆ ಇಳಿಸಿರಲ್ಲ ಕಳ್ಳರೆ ನಕಲಿ ಚಾವಿಯನ್ನು ಬಳಸಿ ಆರಾಮಾಗಿ ಆತ ಟೂ ವೀಲರನ್ನು ಎಗರಿಸ್ಕೊಂಡು ಹೋಗ್ತಾನೆ. ಆ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಹಾಗಾಗಿ ನೀವು ಎಲ್ಲೆಂದರಲ್ಲಿ ಗಾಡಿ ನಿಲ್ಲಿಸೋದಕ್ಕೂ ಮುನ್ನ ಸ್ವಲ್ಪ ನೋಡಬೇಕು ಪಾರ್ಕಿಂಗ್. ಸಹಜವಾಗಿ ಏನಾಗುತ್ತೆ, ಬೆಂಗಳೂರಿನಂಥ ಅವಸರದ ಬದುಕಿನಲ್ಲಿ ಎಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ, ನಮ್ಮ ಕೆಲಸ ಎಲ್ಲಿದೆಯೋ ಅದಕ್ಕೆ ಹತ್ತಿರವಾದಂಥ ಪಾರ್ಕಿಂಗ್ ಪ್ಲೇಸಲ್ಲಿ ನಾವು ಗಾಡಿ ನಿಲ್ಲಿಸಿ ಹೋಗ್ಬಿಡ್ತೀವಿ. ಏನಪ್ಪ, ಏನು ತೊಂದರೆ ಇಲ್ಲ, ಪೊಲೀಸರಂತೂ ಎತ್ತಾಕೊಂಡು ಹೋಗಲ್ಲ ಅಂತ. ಅದೀಗ ಪೊಲೀಸರು ಭಯ ಅಲ್ಲ, ಈಗಿರೋದು ಕಳ್ಳರ ಭಯ. ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಇರಬೇಕು. ಏನೇ ಎಚ್ಚರದಿದ್ದರೂ ಕಳ್ಳರು ಒಮ್ಮೊಮ್ಮೆ ಯಾಮರ್ಸಿಬಿಡ್ತಾರೆ, ಅದು ಸತ್ಯನೇ. ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಈಗ ಅಂಜನಪ್ಪ ಅನ್ನೋರು ಧೈರ್ಯದಿಂದ ಅವರು ಪ್ರತಿದಿನ ಬಹುಶಃ ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡೋದ್ರಿಂದ ಅಲ್ಲೇ ಗಾಡಿಯನ್ನು ನಿಲ್ಲಿಸಿದ್ರು ಕಾಣುತ್ತೆ. ಹಾಗಾಗಿ ಇಲ್ಲಿವರೆಗೂ ಏನೂ ಆಗಿರಲಿಲ್ಲ, ಸೊ ಅದ್ರ ಬಗ್ಗೆ ಚಿಂತೆನೇ ಇರಲಿಲ್ಲ. ಆದರೆ ಯೂಶ್ವಲಿ ಅವರು 5 ಗಂಟೆ ಕೆಲಸ ಮುಗಿಸ್ಕೊಂಡು ಹೋಗ್ತಾಯಿದ್ರು, ಆದರೆ ಅದೇನು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತೇಳಿ 7 ಗಂಟೆವರೆಗೆ ಆಫೀಸಲ್ಲೇ ಇದ್ರಂತೆ. ಅದಾದ ನಂತರ ಬಂದು ನೋಡ್ತಾರೆ, ಗಾಡಿನೇ ಇಲ್ಲ, ಪಾರ್ಕಿಂಗ್ ಪ್ಲೇಸು, ಪೊಲೀಸರಂತೂ ಎತ್ತಾಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರು ಎಗರಿಸ್ಕೊಂಡು ಹೋಗಿರೋದು? ಕೊನೆಗೆ CCTV ಫುಟೇಜನ್ನು ತೆಗೆದು ನೋಡಿದಾಗ ಕಳ್ಳ ನಕಲಿ ಕೀಯನ್ನು ಬಳಸಿ ಆ ಗಾಡಿಯನ್ನು ಆರಾಮಾಗಿ ತಗೊಂಡೋಗ್ಬಿಡ್ತಾನೆ, ಚಲಾಯಿಸ್. ಈಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಏನು ಮಾಡೋದು, ಹೋಗಿ ದೋಯ್ತು, ಇನ್ನು ಬರುತ್ತಾ ಗಾಡಿ ಗೊತ್ತಿಲ್ಲ. ಈ ಘಟನೆ ನಡೆದಿರೋದು ಆಡುಗೋಡಿಯ ಮೈಕೋಬಾಷ್ ಕಂಪನಿ ಎದುರು. ಕಳುವಾಗಿದ್ದು ಬೈಕು ಮಾಲಕರು ಅಂಜನಪ್ಪ ಅನ್ನೋರು, ಎಗರಿಸ್ಕೊಂಡು ಹೋದವನು ಕಳ್ಳ. ಈಗ ಕಂಪ್ಲೇಂಟ್ ಅಂತೂ ರಿಜಿಸ್ಟರ್ ಆಗಿದೆ. ಈ CCTV ದೃಶ್ಯವನ್ನು ಆಧರಿಸಿ ಹಿಡಿಯೋಕ್ಕೆ ಸಾಧ್ಯ ಇದೆಯಾ ಅಂತ ತೀರಾ ಕ್ಲಾರಿಟಿನೂ ಕೂಡ ಅದರೊಳಗೆ ಕಾಣ್ತಾ ಇಲ್ಲ. 5-7 ಗಂಟೆ ಒಳಗಡೆ ಆ ಗ್ಯಾಪಲ್ಲಿ ಅಂದರೆ ಗಮನಿಸ್ತಾ ಇರ್ತಾರೆ, ಒಂದೇ ದಿನಕ್ಕೆ ಈಗ ಬಂದು ಹೋಗೋಲ್ಲ, ಗಮನಿಸ್ತಾ ಇರ್ತಾರೆ ಒಂದೆರಡು ದಿನನೋ, ಯಾರ್ದು ಇದು, ಎಲ್ಲೇ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಎಲ್ಲ ಗಮನಿಸ್ಕೊಂಡು ಡೂಪ್ಲಿಕೇಟ್ ಚಾವಿಯನ್ನು ಬಳಸಿ ಕದ್ಕೊಂಡು ಹೋಗ್ತಾರೆ. ಇದೇನು ಹೊಸ್ತಲ್ಲ, ಪಲ್ಸರ್ ಬೈಕ್ಗಳು ಭಾಳಷ್ಟು ಕಳುವಾಗಿ ಹೋಗ್ತವೆ. ಆ ಲಾಕನ್ನೇ, ಹ್ಯಾಂಡ್ ಲಾಕನ್ನೇ ಅವರು ಬ್ರೇಕ್ ಮಾಡಿಕೊಂಡೇ ತಗೊಂಡು ಹೋಗ್ತಾರೆ. ವರೆ ಸಮಯದಲ್ಲಿ ಗಾಡಿ ಬಂದು ನೋಡಿದಾಗ ಕಳ್ತನ ಆಗಿತ್ತು. ನಾವು ಅವತ್ತು ಮಂತ್ ಎಂಡ್ ಇರೋದ್ರಿಂದ ಬೇಗ ಹೋಗ್ತಿದ್ದರು, ಅವತ್ತು ಲಾಸ್ಟ್ವರೆಗೂ ಇದ್ವಿ, ಅದರಿಂದ ಇಲ್ಲಿ ಬಂದು ನೋಡಿದರೆ ಅದು ಕಾಣಿಸ್ಲಿಲ್ಲ. ನಾವು ಮತ್ತೆ CCTV ಕ್ಯಾಮ್ರಾದಲ್ಲಿ ಬೆಳಿಗ್ಗೆ ಬಂದು ನೋಡಿದಾಗ ಅವನು ಬಂದು ತೊಗೊಂಡೋಗೋದು ಅದೆಲ್ಲ ಕಾಣಿಸ್ತಾ ಇದೆ.